ಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿಮಾಡು ವಂದನೆಗಳು. ಇಂದಿನ ಮುಖ್ಯಾಂಶಗಳು: ಕೊಳಾರ್ಕೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಂದ ಕಾನೂನುಬಾಹಿರ ಡಿಜಿಟಲ್ ಖಾತೆ ಅಮಾನತ್ತಿಗೆ ಒತ್ತಾಯ. ನಾಡ ತಹಸೀಲ್ದಾರ್ ಅಶೋಕ್ ರಾಜಗೀರ ವರ್ಗಾವಣೆಗೆ ಒತ್ತಾಯಿಸಿ ಪ್ರತಿಭಟನೆ. ಎಸ್ಎಂ ಜಮಾದಾರ್ ಹೇಳಿಕೆ ಖಂಡಿಸಿದ ಬಾಬುವಾಲಿ. ಮಿಲೇನಿಯಂ ಶಾಲೆಯಲ್ಲಿ ವಸ್ತು ಪ್ರದರ್ಶನ ಕಾರ್ಯಕ್ರಮ. ಎಲ್ಪಿಜಿ ಕನೆಕ್ಷನ್ ಇ ಕೆವೈಸಿಗೆ ಕೊನೆಯ ದಿನಾಂಕ ಇಲ್ಲ, ಇದು ಕೇವಲ ವದಂತಿ, ಗೋವಿಂದ ರೆಡ್ಡಿ. ಕೊಳಾರ್ಕೆ ಪಂಚಾಯತ್ ವ್ಯಾಪ್ತಿಯ ನಿಜಾಂಪುರ್ ಗ್ರಾಮದ ಮಲ್ಲಿಕಾರ್ಜುನ್ ಸಿದ್ದಪ್ಪ ಮಡಿವಾಳ ಹೆಸರಿನ ಮೇಲೆ ಸರ್ವೆ ನಂಬರ್ 46/2 ಒಂದು ಎಕರೆ 15 ಗಂಟೆ ಜಮೀನು ಇದ್ದಿರುತ್ತದೆ. ಇದರ ಪೈಕಿ ಕೇವಲ 6 ಗಂಟೆ ಜಮೀನಿಗೆ ಭೂ ಪರಿವರ್ತನೆ ಮಾಡಲಾಗಿದೆ. ಆದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು 6 ಗಂಟೆಗೆ ಡಿಜಿಟಲ್ ಖಾತೆ ನೀಡುವುದನ್ನು ಬಿಟ್ಟು ಕಾನೂನು ಬಾಹಿರವಾಗಿ ಸರ್ಕಾರದ ನಿಯಮ ಗಾಳಿಗೆ ತೂರಿ 1 ಎಕರೆ 15 ಗಂಟೆಗೆಲ್ಲ ಡಿಜಿಟಲ್ ಖಾತೆ ತೆಗೆದು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಅವರನ್ನು ಅಮಾನತು ಮಾಡಿಕೊಳಿಸಲು ಗ್ರಾಮ ಪಂಚಾಯತ್ ಸದಸ್ಯರಾದ ವಿಜಯಕುಮಾರ್ ಬಾವಿಕಟ್ಟಿ, ಸಂತೋಷ್ ಸಂಗಮ್ ಒತ್ತಾಯಿಸಿದ್ದಾರೆ. 10 ಹಲವಾರು ಕಾಮಗಾರಿಗಳು ಕಳಪೆ ಮಟ್ಟದಾಗಿವೆ ಮತ್ತು ಕಾನೂನುಬಾಹಿರವಾಗಿವೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರ ವಿರುದ್ಧ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಾ ಪಂಚಾಯತ್ ಬೀದರ್ ಇವರಿಗೆ ದಿನಾಂಕ ಕಳೆದ ಮಾರ್ಚ್ 20 ದೂರು ಸಲ್ಲಿಸಲಾಗಿತ್ತು ಎಂದು ಹೇಳಿದ್ದಾರೆ. ಅವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಸಿಇಒ ಅವರನ್ನು ಭೇಟಿ ಮಾಡಿ ಕ್ರಮ ಕೈಗೊಳ್ಳಲು ಮನವಿ ಮಾಡಿಕೊಂಡಿದ್ದರು. ಇಲ್ಲಿಯವರೆಗೆ ಕ್ರಮ ಜರುಗಿಸಿಲ್ಲ ಎಂದು ದೂರಿದ್ದಾರೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರ ಮೇಲೆ ಕಾನೂನು ಕ್ರಮ ಕೈಗೊಂಡು 1 ವಾರದಲ್ಲಿ ಅಮಾನತು ಮಾಡದೇ ಇದ್ದಲ್ಲಿ ಜಿಲ್ಲಾ ಪಂಚಾಯತ್ ಕಚೇರಿ ಎದುರಿಗೆ ಧರಣಿ ಸತ್ಯಾಗ್ರಹ ಹೂಡಲಾಗುವುದೆಂದು ಎಚ್ಚರಿಸಿದ್ದಾರೆ. ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಚನ್ನವಾಡ ನಾಡ ತಹಸೀಲ್ದಾರ್ ಅಶೋಕ್ ರಾಜಗಿರಿಯವರ ವರ್ಗಾವಣೆಗೆ ಒತ್ತಾಯಿಸಿ ಕರ್ನಾಟಕ ಪ್ರಜಾಶಕ್ತಿ ಜಿಲ್ಲಾ ಘಟಕದಿಂದ ಗುರುವಾರ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದರು. ಇಲ್ಲಿಯ ಅಂಬೇಡ್ಕರ್ ವೃತ್ತದಿಂದ ಹೊರಟ ಬೃಹತ್ ಪ್ರತಿಭಟನಾ ಮೆರವಣಿಗೆಯು ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷ ಸಾಯಿ ಸಿಂಧೆ ಮಾತನಾಡಿ, ಭಾರೀ ಭ್ರಷ್ಟಾಚಾರ ನಡೆಸುತ್ತಿದ್ದ ಉಪ ತಹಸೀಲ್ದಾರ್ ವಿರುದ್ಧ ಹಲವು ಸಾರಿ ಮನವಿ ಪತ್ರವನ್ನು ಸಲ್ಲಿಸಿದರು, ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು. ಶೀಘ್ರದಲ್ಲೇ ವರ್ಗಾವಣೆ ಮಾಡದಿದ್ದರೆ ಅರೆಬೆತ್ತಲೆ ಮೆರವಣಿಗೆಯ ಮುಖಾಂತರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ಮಹಿಳೆಯರು, ಯುವಕರು, ವಯೋವೃದ್ಧರು ಹಾಗೂ ಸಮಿತಿ ಪದಾಧಿಕಾರಿಗಳು ಭಾಗವಹಿಸಿ ಉಪ ತಹಸೀಲ್ದಾರ್ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಅಂತ ಹೇಳಿದ್ರ ಈ ಜನಡ ನಾಡ ತಹಸೀಲ್ದಾರ್ ಏನ್ ಇದ್ದಾರ ಅಶೋಕ್ ರಾಜಗೀರ ಅಂತೇಳಿ ಅವ್ರ ವಿರುದ್ಧ ಸುಮಾರು ಸಲ ಏನ್ ದೂರು ಕೊಟ್ಟಿದ್ದೆವು, ಮಾನ್ಯ ತಹಸೀಲ್ದಾರಿಗೆ ಕೊಟ್ಟಿದ್ದೆವು, ಈ ಎಸಿ ಅವ್ರಿಗೆ ಕೊಟ್ಟಿದ್ದೆವು, ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೆವು, ಇನ್ನ ತಕ್ಕ ಏನು ಕ್ರಮ ಕೈಗೊಂಡಿಲ್ಲ. ಇವರು ನಮ್ಗೆ ನೋಟಿಸ್ ಕಳಿಸ್ಲತ್ತಾರ, ಇದು ಖಂಡಿಸ್ತೇವೆ ನಾವು. ಇವು ನಮ್ಮಂಥವ್ರಿಗೆ ಏನು ಮಾಡತ್ತೀರಂದ್ರ ಹಳ್ಳಿ ಜನಕ್ಕೆ ನೀವು ಎಷ್ಟು ಪರಿಶ್ರಮ ಮಾಡತ್ತೀರಿ ಅಂತೇಳಿ ನೀವು ಮೇಲ್ನೋಟ ಕಾಣುತ್ತದ. ಇದಕ್ಕೆ ನಾವು ಖಂಡಿಸ್ತೇವೆ. ಮುಂದೆ ಬರೋ ದಿನಗಳಲ್ಲಿ ಯಾವ ಇಲಾಖೆ ಹೇಳಿದ್ರು ಕೇಳಲ್ಲ, ಅರೆಬತ್ತಲೆ ಆಗಿ ಉಗ್ರವಾಗಿ ಹೋರಾಟ ಮಾಡಬೇಕಾಯ್ತದೆ ಅಂತೇಳಿ. ಏನು ನಾಡ ತಹಸೀಲ್ದಾರ್ ವರ್ಗಾವಣೆ ಆಗಲಿಲ್ಲ ಅಂದ್ರೆ ಮುಂದೆ ಬರುವ ದಿನಗಳಲ್ಲಿ ಅರೆಬತ್ತಲೆ ಆಗಿ ಉಗ್ರವಾಗಿ ಹೋರಾಟ ಮಾಡಬೇಕಾಯ್ತು ಅಂತೇಳಿ ಸಂದರ್ಭದಲ್ಲಿ ಅರ್ಚಿಸ್ತೀನಿ. ಸಾಯಿ ಸಿಂಧೆ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾಧಿಕಾರಿ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪ್ರಶ್ನಾತೀತ ಲಿಂಗಾಯತ ನಾಯಕರು ಅವರನ್ನು ಪ್ರಶ್ನಿಸುವ ಜಾಗತಿಕ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಎಸ್ಎಂ ಜಮಾದಾರ್ ಅವರ ಕೊಡುಗೆ ಎಂಬುದು ನಾಡಿನ ಜನರಿಗೆ ಗೊತ್ತಿದೆ ಎಂದು ಭಾರತೀಯ ಬಸವ ಬಳಗ ಜಿಲ್ಲಾಧ್ಯಕ್ಷ ಬಾಬುವಾಲಿ ವ್ಯಂಗ್ಯ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ನಡೆದ ಅಖಿಲ ಭಾರತ ವೀರಶೈವ ಮಹಾಸಭೆಯ 24ನೇ ಅಧಿವೇಶನದಲ್ಲಿ ಕೈಗೊಂಡಿರುವ 8 ನಿರ್ಣಯಗಳ ಪೈಕಿ ಲಿಂಗಾಯತರು ಹಿಂದೂಗಳಲ್ಲ ಎಂಬ ನಿರ್ಣಯ ಕೈಗೊಂಡಿದ್ದು, ಈ ಕುರಿತಂತೆ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಅವರ ಪುತ್ರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನಿಲುವನ್ನು ಪ್ರಶ್ನಿಸಿರುವ ಜಮಾದಾರ್ ಅವರ ಕೊಡುಗೆ ಸಮಾಜಕ್ಕೆ ಶೂನ್ಯ ಎಂದಿದ್ದಾರೆ. ರಾಜ್ಯದಲ್ಲಿ ಲಿಂಗಾಯತರು ತಲೆ ಎತ್ತಿ ನಡೆಯುವಂತೆ ವಾತಾವರಣ ಕಲ್ಪಿಸಿಕೊಟ್ಟವರು, ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ನಿರ್ಮಾಣಕ್ಕೆ ಅನುದಾನ ಕೊಟ್ಟವರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಎಂಬುದನ್ನು ಜಮಾದಾರ್ ಮರೆಯಬಾರದು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈಎಜಿ ವಿಜಯೇಂದ್ರ ಅವರ ಕುರಿತು ಅನಗತ್ಯ ಹೇಳಿಕೆಯನ್ನು ನೀಡಬಾರದು ಎಂದು ತಿಳಿಸಿದ್ದಾರೆ. ಮಿಲೇನಿಯಂ ಶಾಲೆಯಲ್ಲಿ ಹಮ್ಮಿಕೊಂಡ ಮಕ್ಕಳ ವಸ್ತು ಪ್ರದರ್ಶನ ಕಾರ್ಯಕ್ರಮವು ವಿದ್ಯಾರ್ಥಿಗಳ ಸೃಜನಶೀಲತೆ ಅನಾವರಣಕ್ಕೆ ವೇದಿಕೆಯಾಯಿತು. ವಿದ್ಯಾರ್ಥಿಗಳು ಸ್ವತಃ ತಯಾರಿಸಿ ಪ್ರದರ್ಶನಕ್ಕೆ ಇಟ್ಟಿದ್ದ ಮಾದರಿಗಳು ಸಹಪಾಠಿಗಳು, ಪಾಲಕರು, ಶಾಲೆಯ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳ ಗಮನ ಸೆಳೆದವು.
ಮತ್ತು ಎಲ್ಲರನ್ನು ಮಂತ್ರಮುಗ್ಧಗೊಳಿಸಿದವು. ಮಕ್ಕಳ ಈ ರೀತಿಯ ಸುಂದರ ಮಾದರಿಗಳನ್ನು ನೋಡಿದರೆ ಅಲ್ಲಿರುವ ಶಿಕ್ಷಣ ಮತ್ತು ಸಂಸ್ಕಾರದ ಕುರಿತು ಎಲ್ಲರೂ ಪ್ರಶಂಸೆಗಳನ್ನು ವ್ಯಕ್ತಪಡಿಸುತ್ತಿದ್ದರು. ಈ ಶಿಕ್ಷಣದ ಪ್ರಯಾಣ ಮತ್ತು ವಿಜ್ಞಾನ ಮೇಳದ ಉದ್ಘಾಟನೆಯನ್ನು ಚಿಟಗುಪ್ಪದ ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ವೀರಶೆಟ್ಟಿ ಮೈಲೂರ್ಕರ್ ನೆರವೇರಿಸಿದರು. ಈ ಕುರಿತು ಮಾತನಾಡಿದ ಪ್ರೊಫೆಸರ್ ವೀರಶೆಟ್ಟಿ ಮೈಲೂರ್ಕರ್ ಅವರು, ಮಿಲೇನಿಯಂ ಪಬ್ಲಿಕ್ ಶಾಲೆಯ ಸಿಬ್ಬಂದಿಗಳು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುತ್ತಿದ್ದಾರೆ, ಜೊತೆಗೆ ಮಕ್ಕಳ ಪ್ರತಿಭೆ ಅನಾವರಣಗೊಳಿಸಲು ವೇದಿಕೆ ನಿರ್ಮಿಸಿಕೊಡುತ್ತಿರುವುದು ಶ್ಲಾಘನೀಯ. ಇದರಿಂದ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆ ಹೊರತರಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. ಮಿಲೇನಿಯಂ ಪಬ್ಲಿಕ್ ಶಾಲೆಯ ರೇವಣ ಸಿದ್ದಪ್ಪ ಅವರು ಮಾತನಾಡಿ, ನಮ್ಮ ಶಾಲೆಯು ಸುಮಾರು ವರ್ಷಗಳಿಂದ ಪಠ್ಯ ಚಟುವಟಿಕೆಗಳ ಜೊತೆಗೆ ಸಹಪಠ್ಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ, ಜೊತೆಗೆ ಮಕ್ಕಳ ಹಾಗೂ ಪಾಲಕರ ಜೊತೆಗೆ ಆಟೋಟಗಳನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಆದ್ದರಿಂದ 3 ದಿವಸಗಳ ಕಾಲ ಅಂದರೆ ಡಿಸೆಂಬರ್ 29 ರಿಂದ 31 ರವರೆಗೆ ವಿಜ್ಞಾನ ಮೇಳ ನಡೆಯಲಿದೆ. ಪಾಲಕರು ಹಾಗೂ ಸಾರ್ವಜನಿಕರು ಆಗಮಿಸಿ ವೀಕ್ಷಿಸಬೇಕೆಂದು ತಿಳಿಸಿದರು. ವಿವಿಧ ದೇಶಭಕ್ತರ ವೇಷಭೂಷಣಗಳು, ಸಮುದಾಯ ಆರೋಗ್ಯ ಕೇಂದ್ರಗಳ ಚಿತ್ರಗಳು, ಭೂಮಿ, ಕೊರೋನಾ, ಸೂರ್ಯ, ಚಂದ್ರ, ಉಪಗ್ರಹ, ರಾಕೆಟ್, ಜಲ, ವಾಯು, ಸೌರ ವಿದ್ಯುತ್ ಉತ್ಪಾದನೆ, ಎಲೆಕ್ಟ್ರಾನಿಕ್ ತ್ಯಾಜ್ಯ ನಿರ್ವಹಣೆ, ಜಾಗತಿಕ ತಾಪಮಾನ, ನವೀಕರಿಸಬಹುದಾದ ಇಂಧನ ಮೂಲ, ತ್ಯಾಜ್ಯದಿಂದ ವಿದ್ಯುತ್ ಉತ್ಪಾದನೆ, ಸೂಕ್ಷ್ಮದರ್ಶಕ ಬೆಳೆ ಉತ್ಪಾದನೆ ಹಾಗೂ ನಿರ್ವಹಣೆ, ಹನಿ ನೀರಾವರಿ, ಮನುಷ್ಯನ ಶರೀರ, ಉತ್ತಮ ಹವ್ಯಾಸಗಳು, ಆಹಾರ ಧಾನ್ಯ, ಗೊಂಬೆ ನೃತ್ಯ, ಭಾರತದ ವಿವಿಧ ರಾಜ್ಯಗಳ ವೇಷಭೂಷಣ, ಭಾರತಾಂಬೆ, ಕವಿಗಳು, ಮಹಾಪುರುಷರು ಸೇರಿದಂತೆ ವಿಜ್ಞಾನ, ಸಮಾಜ ವಿಜ್ಞಾನ, ಗಣಿತ, ಇಂಗ್ಲಿಷ್, ಕನ್ನಡ, ಹಿಂದಿಗೆ ಸಂಬಂಧಿಸಿದ 200ಕ್ಕೂ ಹೆಚ್ಚು ಮಾದರಿಗಳು ಪ್ರದರ್ಶನದಲ್ಲಿದ್ದವು. ಇದೇ ವೇಳೆ ಡಾಕ್ಟರ್ ಶಶಾಂಕ್ ಕುಲಕರ್ಣಿ ಅಧ್ಯಕ್ಷ, ಶ್ರೀ ಕೇತಕಿ ಪಾರ್ವತಿ ಸಂಗಮೇಶ್ವರ ಟ್ರಸ್ಟ್ ಡಾಕ್ಟರ್ ವೈಶಾಲಿ ಕುಲಕರ್ಣಿ, ಮಿಲೇನಿಯಂ ಪಬ್ಲಿಕ್ ಸ್ಕೂಲ್ ಉಪಾಧ್ಯಕ್ಷ ಡಾಕ್ಟರ್ ಮಮತಾ ಎಕ್ಲಾರ್ಕರ್, ಉಪಾಧ್ಯಕ್ಷೆ ಶ್ರೀ ಕೇತಕಿ ಪಾರ್ವತಿ ಸಂಗಮೇಶ್ವರ ಟ್ರಸ್ಟ್ ಅಭಿಷೇಕ್ ರಾಘವೇಂದ್ರ, ಜಂಟಿ ಕಾರ್ಯದರ್ಶಿ ಶ್ರೀ ಕೇತಕಿ ಪಾರ್ವತಿ ಸಂಗಮೇಶ್ವರ ಟ್ರಸ್ಟ್ ಇದ್ದರು. ಏನಿದು ಡಿಸ್ಪರ್ಷನ್ ಆಫ್ ವೈಟ್ ಲೈಟ್ ಟು 7 ಡಿಫರೆಂಟ್
आज जो मिलेनियम हाई स्कूल में ये जो साइंस एग्जीबिशन किया गया, शिक्षा का सफ़र, सचमुच में बहुत खुशी हुआ इसका उद्घाटन करके। बहुत ही अहमियत बातें बच्चों में जो टैलेंट देखे, हमें बहुत खुशी हुआ। हर एक विद्यार्थी के अंदर एक छुपा हुआ टैलेंट होता है, खास करके हमारे देश के जो कन्नड़ा मीडियम के और रूरल के स्टूडेंट्स होते हैं, उनके अंदर काफ़ी पोटेंशियलिटी होती है। ये वो लोग अपने डेमो से साबित किए, खास करके इसरो टेक्नोलॉजी, स्पेस, हेल्थ इश्यूज, ये सारे बातें। अगर ऐसे काम एक शिक्षण संस्था यानी कोई भी एजुकेशन इंस्टीट्यूशन वाले बच्चों को एक प्लेटफॉर्म दिए और एग्जीबिशन करने के लिए, उनका टैलेंट इनहर करने के लिए, तो ये बहुत ही सराहना और अच्छी बात है। बच्चों को ऐसे अगर प्लेटफॉर्म मिले तो उनके अंदर एक नया क्रिएटिविटी करने का चाहत पैदा होता है। खुशी लगा कि हर अलग अलग, ऐसा कि नहीं रिपीटेशन, चाहे इलेक्ट्रिसिटी पावर प्रोडक्शन का हो या स्पेस साइंस का हो, हेल्थ इश्यूज़ का हो, हाइड्रोलिक हो, अलग अलग के स्टूडेंट्स और ख़ास करके उनका जो डेमोन्स्ट्रेशन था, एक्सप्लेनिंग करने का कैपेसिटी, काफ़ी मायने था। बहुत अच्छा लगा, बहुत खुशी हुई। और मैं मिलेनियम एजुकेशन इंस्टीट्यूशन को मैं अपनी बधाई देता हूँ कि बच्चों को यह टैलेंट शो करने के लिए बहुत अच्छा मौका दिए। धन्यवाद। नमस्कार, ನಾನು ರೇವಣ ಸಿದ್ದಪ್ಪ ಸರ್. ಮಿಲೇನಿಯಂ ಶಾಲೆಯಲ್ಲಿ ಸುಮಾರು 18 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈ ಮಿಲೇನಿಯಂ ಶಾಲೆ ಅತ್ಯುತ್ತಮ ಶಿಕ್ಷಣದೊಂದಿಗೆ ಅನೇಕ ಕ್ರೀಡಾ ಚಟುವಟಿಕೆಗಳು ಮತ್ತು ಇನ್ನಿತರ ಚಟುವಟಿಕೆಗಳನ್ನು ಸಹಪಠ್ಯ ಚಟುವಟಿಕೆಗಳು ಕೂಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ 23ನೇ ತಾರೀಕಿಗೆ ಈ ಡಿಸೆಂಬರ್ನಲ್ಲಿ ಮಕ್ಕಳ ಮತ್ತು ಪಾಲಕರ ಒಂದು ಕ್ರೀಡಾಕೂಟವನ್ನು ಅತಿ ಉತ್ತಮ ರೀತಿಯಿಂದ ಆಯೋಜಿಸಲಾಗಿತ್ತು, ಏರ್ಪಡಿಸಿ ಅದನ್ನು ಯಶಸ್ವಿಗೊಳಿಸಲಾಗಿದೆ. ದಿನಾಂಕ ಇಂದು ನಮ್ಮ ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್, ಒಳ್ಳೆಯ ರೀತಿಯಿಂದ ಮಕ್ಕಳು ತನ್ನ ಒಂದು ಜ್ಞಾನವನ್ನು ಹಚ್ಚಿ ಒಳ್ಳೆಯ ಒಂದು ಸೈನ್ಸ್ ಎಕ್ಸಿಬಿಷನ್ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದಕ್ಕೆ ಪಾಲಕರಲ್ಲಿ ಉಳಿದ ಜನಗಳಲ್ಲಿ, ಬೀದರ್ ಜನತೆಗಳಲ್ಲಿ ನಾನು ವಿನಂತಿಸ್ಕೊಳ್ಳೋದೇನೆಂದರೆ, ನಾಳೆನೂ ಕೂಡ ಸೈನ್ಸ್ ಎಕ್ಸಿಬಿಷನ್ ಇರುತ್ತೆ. ಆ ಮಕ್ಕಳ ಒಂದು ಪ್ರತಿಭೆಗೆ ಬಂದು ತಾವು ನೋಡಿ ಆ ಪ್ರತಿಭೆಗೆ ಒಂದು ಯಶಸ್ವಿಯನ್ನು ಮಾಡಬೇಕಂತ ಅವರು ತಮ್ಮಲ್ಲಿ ಕೇಳ್ಕೊಳ್ಳುತ್ತಾ, ಜೊತೆಗೆ ಜನವರಿ 6ನೇ ತಾರೀಕಿಗೆ ನಮ್ಮ ಶಾಲೆಯಲ್ಲಿ ಗ್ಯಾದರಿಂಗ್ ಡೇ ಅಂದರೆ ಒಂದು ಗ್ಯಾದರಿಂಗ್ ಡೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಅಭಿನಂದಿಸಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಇದರ ಜೊತೆಗೆ ನಮ್ಮ ಶಾಲೆಯಲ್ಲಿ ನಾವು ಪ್ಯಾರಾಮೆಡಿಕಲ್ ಇದೆ, ಡಿಗ್ರಿ ಕಾಲೇಜ್ ಇದೆ, ಸೈನ್ಸ್ ಪಿ ಯು ಕಾಲೇಜ್ ಇದೆ, ಆಮೇಲೆ ಡಿ ಫಾರ್ಮಿಸಿ ಇದೆ, ಮತ್ತು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಇದೆ, ಮತ್ತು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಆಂಗ್ಲ ಮಾಧ್ಯಮ ಶಾಲೆ ಇದೆ. ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಲಾಭ ತೆಗೋಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಧನ್ಯವಾದ. ಅಡುಗೆ ಅನಿಲ ಸಂಪರ್ಕ ಹೊಂದಿರುವವರು ಡಿಸೆಂಬರ್ 31ರೊಳಗೆ ಗ್ಯಾಸ್ ಏಜೆನ್ಸಿಗಳಿಗೆ ಹೋಗಿ ಇ KYC ಮಾಡಿಸಿದರೆ ಮಾತ್ರ ಸಬ್ಸಿಡಿ ಮತ್ತು ಸಿಲಿಂಡರ್ ಸರಬರಾಜು ಮಾಡಲಾಗುತ್ತದೆ ಎಂದು ಹರಡಿರುವ ಸುಳ್ಳು ಸುದ್ದಿಯಿಂದ ಗ್ರಾಹಕರು ತಮ್ಮ ಕೆಲಸಗಳನ್ನು ಬಿಟ್ಟು ಬೆಳ್ಳಂಬೆಳಗ್ಗೆ ಏಜೆನ್ಸಿ ಅಂಗಡಿ ಮುಂದೆ ಸರತಿ ಸಾಲಿನಲ್ಲಿ ನಾ ಮುಂದೆ ನೀ ಮುಂದೆ ಎಂದು ಕಚ್ಚಾಡುತ್ತಿದ್ದರು. ಈ ಸುದ್ದಿಯು ಮಾಧ್ಯಮಗಳಲ್ಲಿ ಪ್ರಸಾರವಾಗಿದಂತೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಈ ಕುರಿತು ಜಿಲ್ಲಾಧಿಕಾರಿಗಳು ಶುಕ್ರವಾರ ಪ್ರಕಟಣೆಯೊಂದಿಗೆ ಹೊರಡಿಸಿ ಇ KYC ಕಾರ್ಯಕ್ಕೆ ಹಣ ನೀಡಬೇಕು ಮತ್ತು ಇ KYC ಮಾಡಿಸಿದರೆ ರೂಪಾಯಿ 500ಕ್ಕೆ ಸಿಲಿಂಡರ್ ನೀಡುತ್ತಾರೆಂಬ ವದಂತಿಯಿಂದ ಸಾರ್ವಜನಿಕ ವಲಯದಲ್ಲಿ ಗೊಂದಲ ಸೃಷ್ಟಿಗೆ ಕಾರಣವಾಗಿದೆ. ಈ ವಿಷಯವು ಕೇವಲ ವದಂತಿಯಾಗಿದ್ದು ಅಡುಗೆ ಅನಿಲ ಗ್ರಾಹಕರು ತಮ್ಮ ಗ್ಯಾಸ್ ಏಜೆನ್ಸಿಗೆ ತೆರಳಿ ಇ KYC ನೀಡಬಹುದಾಗಿದೆ. ಅದೂ ಸಹ ಉಚಿತ ಕಾರ್ಯವಾಗಿರುತ್ತದೆ. ಆದರೆ ಅದಕ್ಕೆ ಕೇಂದ್ರ ಸರ್ಕಾರವು ಯಾವುದೇ ಕೊನೆಯ ದಿನಾಂಕ ನಿಗದಿಪಡಿಸಿರುವುದಿಲ್ಲ. ಮೊದಲು ಆದ್ಯತೆಯಾಗಿ ಉಜ್ವಲ ಯೋಜನೆಯ ಗ್ಯಾಸ್ ಸಂಪರ್ಕ ಪಡೆದಿರುವವರು ಇ KYC ನೀಡಬೇಕಾಗಿದೆ. ಉಳಿದಂತೆ ಗ್ಯಾಸ್ ಸಂಪರ್ಕ ಹೊಂದಿರುವವರು ಆಧಾರ್ ಸಂಖ್ಯೆ ದಾಖಲೆಯೊಂದಿಗೆ ತಮ್ಮ ಗ್ಯಾಸ್ ಏಜೆನ್ಸಿಗೆ ಭೇಟಿ ನೀಡಿ ಇ KYC ನೀಡಬಹುದಾಗಿದೆ. ಕಂಪನಿಯ ಪೋರ್ಟಲ್ಗಳಲ್ಲಿ ಸಹ ಇ KYC ಗ್ರಾಹಕರು ಸ್ವತಃ ಮಾಡಿಸಿಕೊಳ್ಳಬಹುದಾಗಿದೆ. ಸದರಿ ಇ KYC ಕಾರ್ಯಕ್ಕೆ ಯಾವುದೇ ನಿರ್ದಿಷ್ಟ ಗಡುವು ಇರುವುದಿಲ್ಲ. ಸಾರ್ವಜನಿಕರು ಸದರಿ ಇ KYC ಕಾರ್ಯಕ್ಕೆ ಯಾವುದೇ ಸರದಿ ಸಾಲುಗಳಲ್ಲಿ ನಿಂತುಕೊಂಡು ಆತಂಕಗೊಳಗಾಗದೆ ತಮ್ಮ ಅನುಕೂಲಕರ ಸಮಯದಲ್ಲಿ ಹೋಗಿ ಮಾಡಿಸಿಕೊಳ್ಳುವಂತೆ ಅವರು ತಿಳಿಸಿದ್ದಾರೆ. ಎದ್ರ ಸಲಕ್ಕೆ ಬಂದಿರಿ? ಎಲ್ ಪಿ ಗ್ಯಾಸಿಂದು ಇದು ಮಾಡಿಸ್ಲಾಕ್
ಕೆವಿಸಿ ಮಾಡಿಸ್ಬೇಕಂತ ಹತ್ರ ಬಂದ್ವಿ. ಹಾಸ್ಪಿಟಲ್